ಸಾಹಿತ್ಯ ಬ್ರಹ್ಮ ವೀಕ್ಷಕರಿಗೆ ನಮಸ್ಕಾರಗಳು. ಶರಣಗೌಡ ಪಾಟೀಲ್ ಪಾಳ ಅವರ ನೇತೃತ್ವದಲ್ಲಿ ಸಾಹಿತ್ಯ ಬ್ರಹ್ಮ ಸಾಕಷ್ಟು ಜನಪರ ಜೀವಪರ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ. ಇವರು ಸಾಹಿತ್ಯ ಬ್ರಹ್ಮದ ವತಿಯಿಂದ ಪ್ರತಿ ಸಾಹಿತಿಗಳನ್ನು ಪರಿಚಯ ಮಾಡಿಕೊಡ್ಬೇಕು ಅನ್ನುವಂಥ, ಪ್ರತಿಯೊಬ್ಬ ಸಾಹಿತಿಗಳ ಪರಿಚಯವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಹಿತಿಗಳ ಸಂದರ್ಶನವನ್ನು ಮಾಡ್ತಾ ಬರ್ತಿರ್ತಕ್ಕಂಥದ್ದು ಸಾಹಿತ್ಯ ಬ್ರಹ್ಮದ ಹೆಮ್ಮೆಯ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಮ್ಮ ಜೊತೆ ಸಾಹಿತಿಗಳ ಸಂದರ್ಶನದಲ್ಲಿ ನಮ್ಮ ಜೊತೆ ಸಗರನಾಡಿನ ಹಿರಿಯ ಕವಿಗಳು ಮತ್ತು ಪರಿಸರವಾದಿಗಳು ಆಗಿರುವಂಥ ಶ್ರೀ ಪ ಮನು ಸಗರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಇವತ್ತು ನಮ್ಮ ಈ ಸಾಹಿತ್ಯ ಬ್ರಹ್ಮದ ಹಿರಿಯ ಸಾಹಿತಿಗಳ ಸಂದರ್ಶನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ನಮಸ್ಕಾರ ಪ ಮನು ಸಗರ್ ಸರ್ ಅವರಿಗೆ. ಸರ್, ಇವತ್ತು ತಮ್ಮ ಜೊತೆ ನಾವೆಲ್ಲ ಮಾತಾಡ್ತಾ ಇರೋದು ತುಂಬ ಖುಷಿ ವಿಚಾರ. ತಾವು ತಮ್ಮ ಬಾಲ್ಯದ ದಿನಗಳನ್ನು ಸ್ವಲ್ಪ ನಮ್ಮ ಸಾಹಿತ್ಯ ಬ್ರಹ್ಮದ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ಸಂತೋಷ. ನಾನು ಬಾಲ್ಯದಲ್ಲಿ ನಮ್ಮ ಶಹಾಪುರ ತಾಲೂಕು ಅಂದರೆ ಕಲಬುರಗಿ ಜಿಲ್ಲೆ ಅವಿಭಜಿತ ಜಿಲ್ಲೆ, ಈಗ ಅದು ಯಾದಗಿರಿ ಆಗಿದೆ ಜಿಲ್ಲೆ, ಶಹಾಪುರ ತಾಲೂಕಿನ ಸಗರ ಗ್ರಾಮದವನು. ನಾನು ನನ್ನ ಪ್ರಾಥಮಿಕ ಶಿಕ್ಷಣ ಸಗರದಲ್ಲೇ ಆಯಿತು. ಹೈಸ್ಕೂಲ್ ನಮ್ಮೂರಲ್ಲಿ ಆಗಿನ ಕಾಲಕ್ಕೆ ಇದ್ದಿಲ್ಲ. ಗೋಗಿಯಲ್ಲಿ, ಶಹಾಪುರ ತಾಲೂಕಿನ ಇನ್ನೊಂದು ಗ್ರಾಮ, ದೊಡ್ಡ ಗ್ರಾಮ ಗೋಗಿಯಲ್ಲಿ ನನ್ನ ಪ್ರೌಢಶಾಲೆ ಶಿಕ್ಷಣ ಮುಗಿತು. ತದನಂತರ ಸೆಂಟ್ರ್ SSLC ಸುರ್ಪುರ್ ಇತ್ತು. ಆ ಸುರ್ಪುರಲ್ಲೇ ನಾವು ಎಕ್ಸಾಮ್ ಬರೆದು ಪಾಸಾದೀವಿ. ತದನಂತರ ಮತ್ತೆ ಒಂದು ವರ್ಷ ಅದು ಅನಾನುಕೂಲ ಆಗಿ ಮುಂದೆ ಎಜುಕೇಷನ್ ಆಗಲಿಲ್ಲ. ಆಮೇಲೆ ನಾನು ಕಲಬುರಗಿ ಬರೋ ಒಂದು ಇಚ್ಛೆ ವ್ಯಕ್ತಪಡಿಸಿದೆ ನಮ್ಮ ತಂದೆ ತಾಯಿಯಲ್ಲಿ. ತಂದೆಯವರು ನನಗೆ ಸಹಕಾರ ನೀಡಿದರು. ಅವರು ಕೂಡ ಶಿಕ್ಷಕರಾಗಿದ್ದರು. ಒಳ್ಳೆಯ ಆಗಿನ ಕಾಲದ ಉರ್ದು ಹ್ಯಾಂಡಲ್ನಲ್ಲಿ ಅವರು ಪರಿಣಿತರಾಗಿದ್ದರು. ಗಣಿತ, ರೇಖಾಗಣಿತ ಮತ್ತು ಉರ್ದು ಹಾಗೂ ಚಿತ್ರಕಲೆಯಲ್ಲಿ ಅವರು ಪರಿಣಿತರಾಗಿದ್ದರು. ಅದು ನನ್ನ ಇಚ್ಛೆಗೆ ಅವರು ಸಹಕಾರ ನೀಡಿದ್ದಕ್ಕಾಗಿ ನಾನು ಕಲಬುರಗಿ ಬರಬೇಕಾಯಿತು. 1974-74 ನಾನು SB ಕಾಲೇಜಿನಲ್ಲಿ BA ಪಾಸ್ ಮಾಡಿದೆ. ನಮ್ಮ ಬಡತನ ಪರಿಸ್ಥಿತಿಯಲ್ಲಿ ಶಿಕ್ಷಣ ಮುಂದುವರಿಲಿಲ್ಲ. ಆದಾಗ್ಯೂ ಕೂಡ ನಾನು ಸ್ನಾತಕೋತ್ತರ ಕೇಂದ್ರಕ್ಕೆ ಹೋಗಬೇಕನ್ನೋ ಆಶೆಯಿಂದ ಸ್ನಾತಕೋತ್ತರ ಕೇಂದ್ರದಲ್ಲಿ ಕೂಡ ನಾನು ಇಂಗ್ಲೀಷ್ ಆಯ್ಕೆ ಮಾಡಿಕೊಂಡು ಇಂಗ್ಲೀಷ್ ಸಾಹಿತ್ಯವನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. 76 ಆ ಕೋರ್ಸು ಮುಗಿತು. ತದನಂತರ ನಾನು ನೌಕರಿಗೆ ಪ್ರಯತ್ನ ಮಾಡಿದೆ. ಅಂದರೆ ನೀವು ನೌಕರಿಗೆ 76 ಸೇರಿದ್ದು ಸರ್? 70. ಹಾಂ, ಯಾವ ಇಲಾಖೆ ಸರ್ ತಮ್ಮದು? ನಾವು ಮೊದಲು ನಾನು ನೀರಾವರಿ ಇಲಾಖೆಯಲ್ಲಿದ್ದೆ. 78 ಹಿಡ್ಕೊಂಡು 85 ನಾನು ಭೀಮರಾಗಡಿ UKPಯಲ್ಲಿದ್ದೆ. ಅಲ್ಲಿ ಸೇವೆ ಮಾಡಿದ ಮೇಲೆ ನಾನು KPSC ಎಕ್ಸಾಮ್ ಕಟ್ಟಿ ಅರಣ್ಯ ಇಲಾಖೆಗೆ ವರ್ಗಾವಣೆಗೊಂಡೆ. ಅರಣ್ಯ ಇಲಾಖೆಯಲ್ಲಿ ಏನಂತ? ಅರಣ್ಯ ಇಲಾಖೆಯಲ್ಲಿ ನಾನು ಪ್ರಥಮ ಸಹಾಯಕನಾಗೇ ಇದ್ದೆ. ತದನಂತರ ಪ್ರಮೋಷನ್ ಮೇಲೆ ಗೆಸ್ಟೆಡ್ ಮ್ಯಾನೇಜರಾಗಿ ರಿಟೈರ್ ಆದೆ. ಈಗ ನೀರಾವರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಮತ್ತು ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ಸಾಹಿತ್ಯ ಲೋಕದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದೀರಿ. ಸುಮಾರು ಸಾಹಿತ್ಯ ಲೋಕಕ್ಕೆ ಈಗಾಗಲೇ 7-8 ಪುಸ್ತಕಗಳನ್ನು ಅರ್ಪಣೆ ಮಾಡಿದ್ದೀರಿ. ಈ ಸಾಹಿತ್ಯದ ನಂಟು ನಿಮಗೆ ಹೆಂಗೆ ಬೆಳೀತು ಸರ್? ನಾನು BA ಮುಗಿದ ಮೇಲೆ ಒಂದು ವರ್ಷ ನನಗೆ ಕಾಲಾವಕಾಶ ಸಿಕ್ಕಿತು. ಆವಾಗ ಸಗರ ಕೃಷ್ಣಾಚಾರ್ಯರಲ್ಲಿ ನಾನು ನನ್ನ ನಿವೇದನೆ ಹೇಳಿಕೊಂಡಾಗ ಅವರಂದರು ನಿನ್ನಲ್ಲಿ ತುಡಿತಾ ಇದೆ, ಕಾವ್ಯಾಂಶ ಸಂಭೂತವಾಗಿರುವಂಥ ವಾತಾವರಣ ನಿಂಬಲ್ಲಿದೆ, ಅದಕ್ಕೆ ನೀ ಕಾವ್ಯಗಳನ್ನು ರಚನೆ ಮಾಡು, ಕಥೆಗಳನ್ನು ಬರಿ, ಸಾಹಿತ್ಯವನ್ನು ಓದು ಅಂತ ನನಗೆ ಪ್ರೇರಣೆ ನೀಡಿ ಅನೇಕ ಪುಸ್ತಕಗಳನ್ನು ಕೊಟ್ಟು ನನಗೆ ಪ್ರೇರೇಪಿಸಿದರು. ತದನಂತರ ನಾನು ಬೇಂದ್ರೆಯವರ ಹತ್ರ ಹೋಗಿದ್ದೆ. ಅವರು ಕೂಡ ನನ್ನ ಒಳಗಿನ ಭಾವನೆಯನ್ನು ಅರ್ಥ ಮಾಡಿಕೊಂಡು ಕಲ್ಪನಾಶಕ್ತಿ ತುಂಬ ಇದೆ, ಇದನ್ನು ಸದುಪಯೋಗ ಮಾಡಿಕೊ ಅಂತ ನನಗೆ ಆಶೀರ್ವಾದ ಮಾಡಿದರು. ಅಲ್ಲಿಂದ ನಾನು ಈ ಸಾಹಿತ್ಯ ಲೋಕದಲ್ಲಿ. ಈಗ ಎಷ್ಟು ಸರ್ ನೀವು ಪುಸ್ತಕಗಳಿಗೆ ಪ್ರಕಟ ಮಾಡಿದ್ದು? ಒಟ್ಟು ಸುಮಾರು 8 ಪುಸ್ತಕಗಳು ಮಾಡಿದ್ದೀನಿ. ಅದರಲ್ಲಿ ಯಾವ್ಯಾವ ಸರ್? ಅದರಲ್ಲಿ 4 ಸಂಪಾದನೆ ಇದೆ, 4 ನನ್ನ ಸ್ವಂತವಿದ್ದಾವೆ. ಸರ್, ಅಂದರೆ ಕಾವ್ಯನೋ ಕಾದಂಬರಿ? ಕಾವ್ಯನೇ ಜಾಸ್ತಿ ಇದೆ ನಂದು. ಕಂಪನ, ಚಿತ್ತಾರ ಮತ್ತು ಸಗರನಾಡ ಸಂಪದ, ಹೀಗೆ ಕಾವ್ಯಗಳನ್ನು ನಾನು ತುಂಬ ಇಷ್ಟಪಡ್ತೀನಿ ಮತ್ತು ರಚಿಸಿದ್ದೀನಿ. ಪ ಮನು ಸಗರ್ ಅಂತಂದ ತಕ್ಷಣವೇ ಪರಿಸರವಾದಿಗಳು, ಚುಟುಕು ಕವಿಗಳು ಅನ್ನುವಂಥ ಒಂದು ಜನಜನಿತವಾಗಿರ್ತಕ್ಕಂಥ ಮಾತಿದೆ. ಪ ಮನು ಸಗರ್ ಅವರ ಚುಟುಕುಗಳು ಭಾಳ ಮೊಣಚಾಗಿರ್ತವೆ, ಭಾಳ ಇದು ಇರ್ತವೆ ಅನ್ನುವಂಥ ಮಾತನ್ನು ಈ ಸಾಹಿತ್ಯಿಕ ವಲಯದಲ್ಲಿ ಚರ್ಚೆ ಆಗಿರ್ತಕ್ಕಂಥ. ಈ ಚುಟುಕು ಸಾಹಿತ್ಯದ
ಇತ್ತೀಚಿನ ದಿನಮಾನಗಳಲ್ಲಿ ಕಡಿಮೆ ಆಗ್ತಾ ಇದೆ ಸರ್, ಚುಟುಕು ಸಾಹಿತಿಗಳು ಬರ್ತಾ ಇಲ್ಲ, ಚುಟುಕು ಸಾಹಿತ್ಯ ಬರವಣಿಗೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಆಪಾದನೆ ಸಾಹಿತ್ಯ ವಲಯದಲ್ಲಿದೆ. ತಾವೊಬ್ಬ ಚುಟುಕು ಸಾಹಿತಿಯಾಗಿ ಏನು ಅಭಿಪ್ರಾಯ ಪಡಿಸ್ತೀರಿ? ಚುಟುಕು ಸಾಹಿತ್ಯ ದೀರ್ಘ ಸಾಹಿತ್ಯ ಬರೆಯೋದಕ್ಕಿಂತ ಬಹಳ ಕಠಿಣವಾದ ಕೆಲಸ. ಅದು ಅಲ್ಪದರಲ್ಲಿ ಅಪಾರ ಅರ್ಥವನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ವೇದಿಕೆ. ಚುಟುಕು ಹೇಗಿರಬೇಕಂತಂದರೆ ವಾಸ್ತವಾಂಶಗಳನ್ನು ಕೂಡಿಕೊಂಡು ಜನರಿಗೆ ಬಹುಬೇಗ ತಟ್ಟುವಂಥ ಸ್ಥಿತಿಯಾಗಿರಬೇಕು. ಉದಾಹರಣೆಗೆ ಹೇಳಬೇಕಾದ್ರೆ ಕವಿಗಳ ಬಗ್ಗೆನೇ ನಿಮಗೆ ಹೇಳ್ತೀನಿ. ಕವಿ ಅರ್ಧ ತಲೆ ಕೆಟ್ಟರೆ ಕವಿತೆ ಬರೀತಾನೆ, ಪೂರ್ಣ ತಲೆ ಕೆಟ್ಟರೆ ಕಾವ್ಯ ಕಮ್ಮಟದಲ್ಲಿ ಹೋಗಿ ಕವಿತೆಗಳನ್ನು ಓದ್ತಾನೆ. ಹೀಗೆ ಅವನು ತನ್ನ ಅಭಿರುಚಿಗಳನ್ನು ವ್ಯಕ್ತಪಡಿಸಲಿಕ್ಕೆ ಚುಟುಕುಗಳನ್ನು ಮೊದಲು ಆಯ್ಕೆ ಮಾಡಿಕೊಳ್ತಾನೆ. ಉದಾಹರಣೆಗೆ ಇನ್ನೊಂದು ನಾನು ಹೇಳಬೇಕಂದ್ರೆ, ಈಗ ಸಾಹಿತ್ಯದಲ್ಲಿ ಸಾಹಿತ್ಯ ಎಂದೂ ಭತ್ತದ ಜರಿ, ಅದು ಎಂದೂ ಬತ್ತಂಗಿಲ್ಲ. ಅದು ಬಿತ್ತಿದರೆ ಫಸಲು, ಉದುರಿಸಿದರೆ ಕಣಜ, ಉದುರಿಸಿದರೆ ಕಣಜ, ತೂರಿದರೆ ಜ್ಞಾನ ರಾಶಿ ರಾಶಿ ಬರ್ತಕ್ಕಂಥ ಆ ಚುಟುಕು ಕಾವ್ಯದಲ್ಲಿ ಕಂಡುಕೊಳ್ಬೇಕಾದಂಥ ಸ್ಥಿತಿ ಇದೆ. ಅದರಲ್ಲಿ ಸಾಕಷ್ಟು ಜನ ಎಂ ಅಕ್ಬರ್ ಅಲಿ ಆಗಲಿ, ದಿನಕರ ದೇಸಾಯಿ, ಮೂಲವಾಗಿ ದಿನಕರ ದೇಸಾಯಿ ನನಗೆ ಪ್ರೇರಣೆ ಸಿಕ್ಕಿದ್ದು ಅವರಿಂದ. ಯಾಕೆಂದರೆ ಚುಟುಕಿನಲ್ಲಿ ಜೀವನದ ಮತ್ತು ಕಲ್ಪನೆಯ ಮತ್ತು ವಾಸ್ತವಿಕ ಮೂರೂ ಅಂಶಗಳು ಕೂಡಿ ಒಂದು ಹೊರಹೊಮ್ಮಬೇಕಾದಂಥ ವಿಚಿತ್ರ ಘಟನೆ. ಆದರೂ ಕೂಡ ಜನರಿಗೆ ತಲುಪಬೇಕಾದ್ರೆ ಒಂದು ಚೌಕಟ್ಟಿದೆ, ಆ ಚೌಕಟ್ಟು ಮೀರಿ ಹೋಗಬಾರ್ದು. ಆ ರೀತಿಯ ಕಾವ್ಯ ರಚನೆ ಮಾಡಿದಾಗ ಸ್ವಲ್ಪ ಜನರು ನಮ್ಮನ್ನು ಗುರುತಿಸ್ತಾರೆ. ಅಂದರೆ ಚುಟುಕು ಸಾಹಿತ್ಯ ಇವತ್ತಿನ ದಿವಸ ಬಹಳಷ್ಟು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಕಮ್ಮಟಗಳು ಆಗಬೇಕು ಅನ್ನುವಂಥ ಮಾತನ್ನು ನೀವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಅದರ ಜೊತೆಗೆ ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ ತಾವು ಯಾವುದಾದ್ರೂ ಕೃತಿಗಳನ್ನು ಹೊರಗೆ ತಂದಿದ್ದೀರೇನು ಸರ್? ಎರಡು ಕೃತಿಗಳು ಇದ್ದಾವೆ, ಇದರಲ್ಲಿ ಒಂದು ಪ್ರಕಟ ಆಗಿದೆ, ಪರಿಸರ ಪ್ರಜ್ಞೆ ಅನ್ನೋದು. ಇವತ್ತಿನ ಪರಿಸರ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಈ ಶಾಲಾ ಕಾಲೇಜುಗಳಲ್ಲಿ ಇದು ಒಂದು ವಿಷಯ ಆಗಿಬಿಟ್ಟಿದೆ ಚರ್ಚೆಗೆ ಮತ್ತು ಅಭ್ಯಾಸಕ್ಕೆ. ಯಾಕೆಂದರೆ ಇವತ್ತು ನಮ್ಮ ಕಲುಷಿತ ವಾತಾವರಣದಲ್ಲಿ ನಾವು ಬದುಕ್ತಾ ಇರೋದರಿಂದ ಅನೇಕ ರೋಗ ರುಜಿನಗಳು ನಾವು ಗುರಿ ಆಗ್ತಾ ಇದ್ದೀವಿ. ಅವುಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೆ ನಾವು ಪರಿಸರ ಪ್ರಜ್ಞೆ ಬೆಳೆಸ್ಕೋಬೇಕು. ಹಾಂ, ಈಗ ಪರಿಸರ ಈಗ ಏನಾಗಿದೆ ಸರ್? ಪರಿಸರ ಅಂತಂದರೆ ಗಿಡ ನೆಡೋದು, ನೀರು ಹಾಕೋದು, ಇದೇ ಒಂದು ಪರಿಸರ ಜನರಿಗೆ ಸಾಮಾನ್ಯವಾಗಿ ಬಿಂಬಿಸ್ತಾ ಇದ್ದಾರೆ. ನಿಟ್ಟಿನಲ್ಲಿ ಬರಹಗಳು ಇವತ್ತಿನ ದಿವಸ ಪರಿಸರಕ್ಕೆ ಸಂಬಂಧಪಟ್ಟಂಥ ಜನಜಾಗೃತಿ ಬರಹಗಳು ಬರ್ತಾ ಇಲ್ಲ. ಈಗ ತಾವೊಬ್ಬ ಪರಿಸರವಾದಿಗಳಾಗಿ ಸಾಕಷ್ಟು ಪರಿಸರಕ್ಕೆ ಸಂಬಂಧಪಟ್ಟಂಥ ಜನಜಾಗೃತಿ ಲೇಖನಗಳನ್ನು ಈಗಾಗಲೇ ನೀವು ಬರೆದು ಪ್ರಕಟಿಸಿದ್ದೀರಿ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಏನು ಪರಿಸರವಾದಿಗಳು ಅಂತೇಳಿ ಹೇಳ್ಕೊತ ಇರ್ತಕ್ಕಂಥವ್ರು, ಪರಿಸರ ಪ್ರೇಮಿಗಳು ಅಂತೇಳಿ ಹೇಳ್ಕೊತ ಏನು ಓಡಾಡ್ತಾ ಇದ್ದಾರೆ, ಅಂಥವ್ರಿಗೆ ತಮ್ಮ ಕಿವಿ ಮಾತೇನು? ಪರಿಸರವಾದಿಗಳಾಗೋದಕ್ಕಿಂತ ಪರಿಸರ ಮಿತ್ರರಾಗೋದು ಒಳ್ಳೆಯದು. ಯಾಕಂದರೆ ವಾದ ಮಾಡೋಕ್ಕೆ ಬೇಕಾದಷ್ಟು ಇದ್ದಾವೆ, ವಾದಗಳನ್ನು ವಿವಾದಗಳು ಹುಟ್ಟುಕೊಳ್ತವೆ, ವಿವಾದಗಳಿಂದ ಮತ್ತದು ಅದು ದೊಡ್ಡದೇ ಆಗ್ತದೆ. ಅದಕ್ಕಾಗಿ ಪರಿಸರ ಮಿತ್ರ ಆಗೋದು ಒಳ್ಳೆಯದು. ಪರಿಸರ ಮಿತ್ರ ಅಂದರೆ ಬರೀ ಗಿಡ ಬೆಳೆಸೋದು ಅಷ್ಟೇ ಅಲ್ಲ, ಇವತ್ತು ಗಿಡ ಬೆಳೆಸೋದು ಪುಣ್ಯದ ಕೆಲಸ, ಗಿಡ ಕಡಿಯೋದು ಪಾಪದ ಕೆಲಸ. ಅವೆರಡನ್ನು ಅರ್ಥ ಮಾಡ್ಕೋಬೇಕು. ಗಿಡ ಕಡಿಯೋರನ್ನು ಸುಮ್ಮನೆ ಬಿಡಬಾರ್ದು, ಗಿಡ ಕಡಿಯೋದನ್ನು ಯಾರನ್ನು ತಡೆಯ ಇದು ಅಡ್ಡ ಬರಬಾರ್ದು. ಗಿಡ ಕಡಿಲಿಕ್ಕೆ ಯಾರಾದರೂ ಬಂದರೆ ಸುಮ್ಮನೆ ಬಿಡಬಾರ್ದು ಅವರಿಗೆ. ಅದೇ ಸರ್ಕಾರ ಇದೆ, ಕಾನೂನು ಇದೆ, ಆ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡಿಸ್ಬೇಕು. ಆಮೇಲೆ ಪರಿಸರ ಅಂದರೆ ಕೇವಲ ಗಿಡ ಬೆಳೆಸೋದಲ್ಲ, ನಾವಿವತ್ತು ಉಸಿರಾಡ್ತಾ ಇರೋದು ಹಸಿರಿನಿಂದ, ಹಸಿರಿನಿಂದ ಅಂದರೆ ಅಲ್ಲಿ ಇರ್ತಕ್ಕಂಥ ಆಮ್ಲಜನಕ ಕೊಡ್ತಕ್ಕಂಥ ಗಿಡಗಳು, ಆಮ್ಲಜನಕ ಬೆಳೆಸ್ತಕ್ಕಂಥ ಬ್ಯಾಂಕ್ಗಳು, ಏರ್ ಕಂಡೀಷನ್ ಕ್ರಿಯೇಟ್ ಮಾಡ್ತಕ್ಕಂಥ ಗಿಡಗಳು, ಅಂಥ ಗಿಡಗಳು ಬೆಳೆಸೋದ್ರಿಂದ ಮುಂದಿನ ಪೀಳಿಗೆಗೆ ನಾವು ಒಂದು ಬಳವಳಿ ಕೊಟ್ಟು ಹೋಗಬೇಕಾಗ್ತದೆ. ಅದಷ್ಟೇ ಅಲ್ಲ, ನಮ್ಮ ಪರಿಸರ, ನಮ್ಮ ಮನೆ ಕಚೇರಿ ಸುತ್ತಲೂ ಕಸ ಬೀಳಲಾರ್ದಂಗೆ ಆ ಕಸವನ್ನು ವಾರಕ್ಕೊಂದು ಸಲ ವಿಲೆ ಮಾಡಬೇಕು. ಐದು ಸುಟ್ಟಾದರೂ ಮಾಡಬೇಕು ಅಥವಾ ಬೇರೆ ಕಡೆ ಸ್ಥಳಾಂತರ ಮಾಡುವಾಗ ವಾತಾವರಣ ಸ್ವಚ್ಛಗೊಳಿಸ್ಬೇಕು. ಸ್ವಚ್ಛ ಮಾಡೋದ್ರಿಂದ ನಮ್ಮ ಆರೋಗ್ಯವೂ ಕೂಡ ಸ್ವಚ್ಛ ಆಗ್ತದೆ. ಈ ರೀತಿ ಪರಿಸರವನ್ನು ಪ್ರಜ್ಞೆ ಬೆಳೆಸ್ಕೋಬೇಕು. ಈಗ ಪ ಮನೋಜ್ ಸಾಗರ್ ಅಂದರೆ ಪರಿಸರ ಪ್ರೇಮಿಗಳು ಮತ್ತು ಚುಟುಕು ಸಾಹಿತಿಗಳು ಅನ್ನುವಂಥ ಮಾತಿದೆ. ಈಗ ತಮಗೆ ಚುಟುಕು ಸಾಹಿತಿಗಳು ಅನ್ನಿಸ್ಕೊಳ್ಳೋಕೆ ಇಷ್ಟನೋ ಅಥವಾ ಪರಿಸರ ಪ್ರೇಮಿ ಅನ್ನಿಸ್ಕೊಳ್ಳೋಕೆ ಇಷ್ಟನೋ? ನನಗೆರಡೂ ಇಷ್ಟ. ಮೂಲವಾಗಿ ಸಾಹಿತಿ ಅಂತಂದರೆ ಅದು ಒಂದು ದೊಡ್ಡ ಡಿಗ್ರಿ ಇದ್ದಂಗೆ. ಇವತ್ತಿನಾಳೆ ಏನದ ಸಾಹಿತಿ ಅನ್ನಿಸ್ಕೊಳ್ಳೋದು ದೊಡ್ಡದಲ್ಲ, ಸಾಹಿತಿಯಾಗಿರೋದು ಭಾಳ ದೊಡ್ಡದದು. ಸಾಹಿತಿ ಅನ್ನಿಸ್ಕೊಳ್ಳೋದು ಒಂದು ಎರಡು ಪುಸ್ತಕಗಳು ಬಂದ್ಬಿಟ್ಟು ಸಾಹಿತಿ ಅಂತ ಆಗೋದಿಲ್ಲ. ಸಾಹಿತ್ಯದಲ್ಲಿ ನಮ್ಮ ಕೊಡುಗೆ ಏನಾದರೂ ಇವತ್ತಿನ ಸಮಾಜಕ್ಕೆ ನಾವು ಏನಾದರೂ ಬಿಟ್ಟು ಹೋಗಬೇಕು, ಇಲ್ಲ ಏನಾದರೂ ಕೊಟ್ಟು ಹೋಗಬೇಕು. ಅವೆರಡರ ದೃಷ್ಟಿಯಿಂದ ನಾನು ಇವೆರಡನ್ನು ಬೆಳೆಸ್ತಾ ಇದ್ದೀನಿ. ಪರಿಸರ ಪ್ರಜ್ಞೆನೂ ಬೆಳಿಬೇಕು ಮತ್ತು ಚುಟುಕು ಸಾಹಿತ್ಯನೂ ಬೆಳಿಬೇಕು ಮತ್ತು ಸಮೃದ್ಧ ಸಾಹಿತ್ಯನೂ ಬೆಳಿಬೇಕು. ಆ ಸಾಹಿತ್ಯದ ಓದೋದ್ರಿಂದ ಏನಾಗ್ತದೆ, ಮನುಷ್ಯ ಕಾವ್ಯಗಳನ್ನು ಓದೋದ್ರಿಂದ ಮನುಷ್ಯ ಮುದುಗೊಳ್ತಾನೆ, ಮತ್ತು ಸಾಹಿತ್ಯ ಓದೋದ್ರಿಂದ ಅವನು ತಿಳ್ಕೊಳ್ತಾನೆ,
ಪೂರ್ಣಗೊಳ್ತಾನೆ, ಮುದಗೊಳ್ತಾನೆ. ಈ ರೀತಿಯಾಗಿ ಅವನ ಮನೋ ವಿಲಕಾಸವಾಗುತ್ತದೆ, ಮನೋ ಉಲ್ಲಾಸವಾಗುತ್ತದೆ. ಅದಕ್ಕಾಗಿ ಸಾಹಿತ್ಯವನ್ನು ಓದಬೇಕು. ಈಗ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಕವಿಯಾಗಿ ಹೆಚ್ಚು ನೀವು ಕವಿತೆ ಮತ್ತು ಚುಟುಕುಗಳು ಬರೋದ್ರಿಂದ ಈ ಪ್ರಶ್ನೆ ಅನಿವಾರ್ಯ ಅನ್ನಿಸ್ತು ನನಗೆ. ಇತ್ತೀಚಿನ ಏನು ಯುವ ಕವಿಗಳು ಅಥವಾ ಕವಿಗಳು ಅನ್ನಿಸ್ಕೊಂಡಂಥವ್ರು ಕವಿತೆಗಳನ್ನು ರಚಿಸ್ತಾ ಇದ್ದಾರೆ, ಅಲ್ಲಿ ಅನುಭವದ ಕೊರತೆ ಎದ್ದು ಕಾಣ್ತಾ ಇದೆ. ಅಂತಹ ಯುವ ಕವಿಗಳಿಗೆ ತಮ್ಮ ಸಲಹೆ ಏನು ಅಂತ? ಅವರು ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ಸಾಹಿತಿಗಳ ಕವನಗಳನ್ನು ಓದಬೇಕು, ಆಮೇಲೆ ಬರೀಬೇಕು. ಯಾಕಂದರೆ ಕವನ ರಚನೆ, ಪರಿಕಲ್ಪನೆ ಮತ್ತು ವಾಸ್ತವ ಅಂಶಗಳು ಅಲ್ಲಿ ಕೂಡಿರಬೇಕು. ಕಾವ್ಯ ಬರೆಯದಂಥದ್ದು ಬರೀ ಪ್ರಾಸಗಳನ್ನು ಜೋಡಿಸೋದಲ್ಲ, ಕಾವ್ಯಾಂಶ ಇರಬೇಕು, ಸಂಗೀತಮಯವಾಗಿರಬೇಕು ಮತ್ತು ಕಾವ್ಯಮಯವಾಗಿರಬೇಕು. ಹೌದು, ಅಂದಾಗಿಲ್ಲ ಅದಕ್ಕೆ ಕಾವ್ಯಕ್ಕೊಂದು ಬೆಲೆ ಬರ್ತದೆ. ಕವಿತೆಗಳು ನೋಡಿರಿ, ಬೇಂದ್ರೆ ಕವಿತೆಗಳು ತೋರಿ, ಪುಟ್ಟಪ್ಪನ ಕವಿತೆಗಳು ತೋರಿ, ಇವತ್ತು ಜನ ಹಾಡ್ತಾರೆ, ಕುಣಿತಾರೆ. ಯಾಕೆ? ಆ ಕವನ ಅವ್ರಿಗೆ ಹಿಡಿಸ್ತದೆ. ಆ ರೀತಿ ಕವನಗಳು ಬರೆದ್ರೆ ನೀ ಕವಿ ಅಂತ ಅನ್ನಿಸ್ಕೋಬಹುದು. ಸುಮ್ಮನೆ ನಮ್ಮ ಕವಿತೆಗಳು ಹೇಗಿದ್ದಾವೆ ಅಂದರೆ ಸ್ಟೇಜ್ ಮೇಲೆ ಓದಿ ಕೆಳಗಿಳಿದ ತಕ್ಷಣ ಕವಿತೆನೂ ಮುಗಿತು, ಕವಿನೂ ಮುಗಿದ. ಆ ರೀತಿ ಆಗಬಾರ್ದು. ಜನಮಾನಸದಲ್ಲಿ ಉಳಿಬೇಕಂದ್ರೆ ಕಾವ್ಯದ ಚೌಕಟ್ಟನ್ನು ಪಾಲಿಸ್ಬೇಕು. ಆ ಕಾವ್ಯದಿಂದ ಮನೋವಿಕಾಸ ಆಗಬೇಕು, ಮನೋ ಉಲ್ಲಾಸ ಆಗಬೇಕು, ಆಮೇಲೆ ಆ ಕವಿತೆಯಿಂದ ಆನಂದ ಸಿಗಬೇಕು. ಈ ಮುಖ್ಯ ಮೂರು ಗುಣಗಳನ್ನು ಅಳವಡಿಸಿಕೊಂಡ್ರೆ ಮಾತ್ರ ಅದು ಕಾವ್ಯ ಪರಿಪೂರ್ಣ. ದಿನಮಾನದ ಕವಿ ಮಿತ್ರರೆಲ್ಲ ಕವಿತೆಗಳಿಗೆ ಮಾತ್ರ ಸೀಮಿತ, ಒಂದು ಕವಿತೆ ಎರಡು ಕವಿತೆ ಅಥವಾ ಕವಿಗೋಷ್ಠಿಗೆ ಮಾತ್ರ ಸೀಮಿತವಾಗಿ ಕವಿತೆಗಳನ್ನು ಬರಿತಾ ಇದ್ದಾರೆ, ಹೊರತಾಗಿ ಆಳವಾಗಿ ಅಧ್ಯಯನ ಮಾಡಿ ಇವತ್ತು ಕವಿತೆಗಳು ಬರ್ತಾ ಇಲ್ಲ ಅನ್ನೋದು ತಮ್ಮ ಮಾತು. ಇನ್ನೊಂದು ಮಾತಿದೆ, ಕವಿತೆಗಳು ಓದಿ ಆ ವೇದಿಕೆ ಬಿಟ್ಟು ಹೋಗಿಬಿಡ್ತಾರೆ, ಅದು ಅಲ್ಲ. ಇಡೀ ಸಮಾರಂಭ ಮುಗಿಯೋವರೆಗೆ ಕವಿಗಳು ಎದ್ದೋಗ್ಬಿಡ್ತಾರೆ. ಅಲ್ಲಿಗೆ ಅದು ಮುಗಿದಂಗೆಲ್ಲ ಇನ್ನೊಬ್ಬರದನ್ನು ಕೇಳಬೇಕು. ಯಾರಿಗೆ ಕೇಳೋ ಸಾಮರ್ಥ್ಯ ಇದೆಯೋ ಅವರು ಬರೆಯೋ ಸಾಮರ್ಥ್ಯ ಬೆಳೆಸ್ಕೊಡ್ತಾರೆ. ಈಗ ಅದನ್ನು ನೀವು ನಿಮ್ಮ ಮಾತನ್ನೇ ಇಟ್ಕೊಂಡು ನಾನು ಮಾತಾಡೋದಾದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಈ ಕವಿಗೋಷ್ಠಿ ಅಧ್ಯಕ್ಷ ಇದ್ದದ್ದಾದರೂ ಕೂಡ ಓದಂಥ ಕವಿತೆಗಳನ್ನು ಎತ್ತುಕೊಂಡು ಮಾತಾಡೋದು ಬದಲಾಗಿ ಬೇರೆ ಬೇರೆ ಮಾತುಗಳನ್ನು ಆಡ್ತಾ ಇದ್ದಾರೆ, ಅದನ್ನೂ ಕೂಡ ಇವತ್ತಿನ ದಿವಸ ಒಂದು ದೊಡ್ಡ ಕೊರತೆಯಾಗಿ ಕಾಣಿಸ್ತಾ ಇದೆ ಸರ್. ಹೌದು ಸರ್. ತಮ್ಮ ಒಂದು ಸಲಹೆ ಏನು ಅಂತದ? ಏನಂದರೆ ಅನುಭವದ ಕೊರತೆಯಿಂದ ಈ ರೀತಿ ಆಗ್ತದೆ. ಬೇರೆಯವರ ಮಾತುಗಳನ್ನು ನಾವು ಉದ್ಧರಿಸಬಹುದು ಪ್ರಸಂಗಾನುಸಾರವಾಗಿ ಮತ್ತು ಸಮಯೋಚಿತವಾಗಿ ಉದ್ಧರಿಸಿದ ತಪ್ಪಲ್ಲ, ಆದರೆ ಅವುಗಳನ್ನೇ ಮೂಲವಾಗಿ ಹಿಡ್ಕೊಂಡು ನಮ್ಮ ಬಂಡವಾಳ ಇಲ್ದಂಗೆ ಆಗಬಾರ್ದು. ನಾವು ಬಂಡವಾಳ ಹಿಡ್ಕೊಂಡೇ ಮಾತಾಡಬೇಕು. ಉದಾಹರಣೆಗೆ ಹೇಳ್ತೀನಿ, ಶಬ್ದ ಕಾವ್ಯದಲ್ಲಿ ಹೇಗಿದೆ, ಶಬ್ದಗಳಲ್ಲಿ ಬಹು ಸೌಂದರ್ಯವಿದೆ, ಭಾವದಲ್ಲಿ ಬಹು ಅರ್ಥವಿದೆ, ಆಮೇಲೆ ಮಾನವನಾಗುವುದು ಭಾಗ್ಯವಿದೆ, ಕವಿ ಆಗುವುದು ಸೌಭಾಗ್ಯವಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಕವಿ ಆಗ್ಬೇಕಾದ್ರೆ ಸುಮ್ಮನೆ ಅಲ್ಲ. ಈಗ ಕುಮಾರವ್ಯಾಸ ತಗೋರಿ, ಕುಮಾರವ್ಯಾಸ ಬರೆದಂಥ ಕಾವ್ಯಗಳು ಇವತ್ತು ಎಲ್ಲರೂ ಗಮಕ ರೀತಿಯಲ್ಲಿ ಹಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅವ್ರು ಯಾಕೆ ಅಷ್ಟು ಶ್ರೇಷ್ಠ ಆದರು? ಆ ಕವಿತೆಗಳು ಯಾಕೆ ನಮಗೆ ಜನಜನಿತವಾದವ? ಕಾಲಾನುಕಾಲದಿಂದ ಏನಪ್ಪ ನಾವು ಬರ್ತಾ ಇದ್ದಾವಲ್ಲ, ಆ ರೀತಿ ನಾವು ಆ ಮಟ್ಟವನ್ನು ಎತ್ತರಿಸ್ಕೋಬೇಕು. ಅದು ಭಾಳ ಖುಷಿ ಆಯ್ತು ಸರ್. ಜೊತೆಗೆ ತಾವು ಸಾಹಿತ್ಯದ ಜೊತೆ ಜೊತೆಗೆ ಪರಿಸರದ ಬಗ್ಗೆನೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತಿನ ದಿವಸ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಕೌನ್ಸಿಲ್ ಅಂತೇನಿದೆ, ಒಂದು ದೊಡ್ಡ ಸಂಸ್ಥೆ, ಅದು ರಾಷ್ಟ್ರಮಟ್ಟದ ಒಂದು ಸಂಸ್ಥೆ, ಅದು ತಮ್ಮನ್ನು ಗುರುತಿಸಿ ತಮ್ಮ ಸೇವೆಯನ್ನು ಒದಗಿಸ್ಕೊಂಡಿದೆ. ತಮಗೆ ಖುಷಿ ಅನ್ನಿಸ್ತದೆ ಸರ್ ಅದು? ಹೌದು ಸರ್. ಯಾಕಂದರೆ ನಾನು ರಿಟೈರ್ ಆದ ತಕ್ಷಣವೇ ಈ ಪ್ರಶಸ್ತಿ ಬಂತು ದಿಲ್ಲಿಯಿಂದ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಸೈನ್ಸ್. ಹೌದು, ರಾಷ್ಟ್ರಮಟ್ಟದ್ದು. ನನಗೆ ಏನಾಯ್ತು ಅಂದರೆ, ಅಲ್ಲಿ ನಾನು ಬೀದರ್ನಲ್ಲಿ ಕೆಲಸ ಮಾಡುವಾಗ ಒಂದು ಟೀಮ್ ಬಂದಿತ್ತು, NAPFD ಅಂತ ರಾಷ್ಟ್ರೀಯ ಟೀಮು, ಅದು ಪರಿಶೀಲನೆ ಬಂದಿತ್ತು ಇಲ್ಲಿ ಯಾವ ಕೆಲಸ ಮಾಡಿದ್ದಾರೆ ನೋಡ್ಬೇಕಂತೇಳಿ. ಅವಾಗ ಅವ್ರಿಗೆ ಬೇಕಾದಂಥ ಪರಿಕರಗಳನ್ನು ಮತ್ತು ಸಾಹಿತ್ಯವನ್ನು ಅಕೌಂಟ್ಸನ್ನು ಅವರಿಗೆ ಒಪ್ಪಿಸಿದೆ, ಮತ್ತು ಅವ್ರ ಜೊತೆಗೆ ನಾನು ಎರಡು ಮೂರು ತಿರುಗಾಡಿದೆ. ಅವರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ಅಲ್ಲಿ ದಿಲ್ಲಿಯಿಂದ ನನಗೆ ಲೆಟ್ರ್ ಕಳಿಸಿದರು, ಓಕೆ ನೀವು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳು ಮಾಡಿದ್ದೀರಿ, ಅದಕ್ಕೆ ನಮ್ಮ ಸಂಸ್ಥೆ ನಿಮ್ಮನ್ನು ಗುರುತಿಸಿದೆ, ಮತ್ತು ರಾಷ್ಟ್ರೀಯ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ನನಗೆ ಪ್ರದಾನ ಮಾಡಲಿಕ್ಕೆ ನೀವು ಇಂಥ ದಿವಸ ಬರಬೇಕಂತೇಳಿ 2011 ನನಗೆ ಅದು ಕೊಟ್ಟು ಗೌರವಿಸಿದ್ದಾರೆ. ಓಕೆ. ಅದರ ಜೊತೆಗೆ ಈಗೇನು ಇಲಾಖೆ ಇದೆ, ಪರಿಸರ ಇಲಾಖೆ, ಆ ಇಲಾಖೆ ತಮ್ಮನ್ನು ಬಳಸ್ಕೊಳ್ತಾ ಇದೆ ಸರ್? ಖಂಡಿತವಾಗಿಯೂ. ಈಗಲೂ ಕೂಡ ನನ್ನ ಎನರ್ಜಿಯನ್ನು, ನನ್ನ ಜ್ಞಾನವನ್ನು ನಮ್ಮ ಇಲಾಖೆ ಬಳಸ್ಕೊಳ್ತದೆ. ಉದಾಹರಣೆಗೆ ತಟ್ಟಿಹಳ್ಳ ಮತ್ತು ಧಾರವಾಡ ಮತ್ತು ಬೀದರ್, ಈ 5 ಕಡೆ ನಮ್ಮಲ್ಲಿ ಟ್ರೈನಿಂಗ್ ಸೆಂಟರ್ಸ್ ಇದ್ದಾವೆ. ಇವು 2 ಕಡೆ ಬಂತು ನನಗೆ ಬಳಸ್ತಾ ಇದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಹೋಗ್ತಾ ಇರ್ತೀನಿ ಅವಾಗ ಅವಾಗ ಕರೆದಾಗ, ಅಥವಾ ಅವರು ಎಕ್ಸಾಮ್ ಮುಗಿದ ಮೇಲೆ ಅವ್ರ ಆನ್ಸರ್ ಶೀಟ್ಸನ್ನು ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಮನೆಗೆ ಕಳಿಸ್ತಾರೆ. ಹೀಗಾಗ್ಬಿಟ್ಟು ಅವ್ರ ಸೇವೆಯಲ್ಲಿ ನಾನು ಇದ್ದೀನಿ. ಓಕೆ. ಇವೆರಡು ಕ್ಷೇತ್ರದಲ್ಲಿ ಖುಷಿ ಕೊಟ್ಟಿದ್ದು ಯಾವುದು ಸರ್, ಹೆಚ್ಚು ಖುಷಿ ಕೊಟ್ಟಿದ್ದು?
ನನಗೆ ಹೆಚ್ಚು ಖುಷಿ ಕೊಟ್ಟದ್ದು ಕೆಲಸದಲ್ಲಿ ನಮ್ಮ ಅರಣ್ಯ ಇಲಾಖೆ ಸಾಹಿತ್ಯದಲ್ಲಿ ಸಾಹಿತ್ಯ ಅಲ್ಲ ಅಂದ್ರೆ ಎರಡರಲ್ಲೂ ಒಂದು ಬಹಳ ಖುಷಿ ಕೊಟ್ಟಿದ್ದು ನೀವು ಒಪ್ಪಿಕೊಂಡಿದ್ದು ನಂದು ಅರಣ್ಯ ಇಲಾಖೆನೇ ಪರಿಸರನೇ ಮತ್ತೆ ಸರ್ ಇದು ಅರಣ್ಯ ಇಲಾಖೆನ ಹೊರತುಪಡಿಸಿ ಪರಿಸರವನ್ನು ಹೊರತುಪಡಿಸಿ ಈ ಸಾಹಿತ್ಯ ಕ್ಷೇತ್ರದೊಳಗೆ ತಮಗೆ ಇಲ್ಲಿವರೆಗೆ ಎಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಸಾಮಾನ್ಯವಾಗಿ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ಏನು ಕಮ್ಮಟಗಳು ಸಾಹಿತ್ಯ ಪರಿಷತ್ತುಗಳು ನೀಡ್ತಾವೋ ಅವು ಎಲ್ಲದರಲ್ಲೂ ನನಗೆ ಗೌರವಿಸಿದ್ದಾರೆ ಕಲಬುರಗಿ ಜಿಲ್ಲೆ ಎಲ್ಲ ಸಾಹಿತ್ಯ ಬಳಗದವರಿಗೆ ನಾನು ಅಭಿನಂದಿಸ್ತೀನಿ ಯಾಕಂದರೆ ನಾನು ಸಾಮಾನ್ಯವಾಗಿ ಎಲ್ಲ ಸಭೆಗಳಲ್ಲಿ ನಾನು ಪಾಲ್ಗೊಳ್ತೀನಿ ನನಗೆ ಗುರುತಿಸಿ ಗೌರವಿಸಿ ನನ್ನ ಸಾಹಿತ್ಯ ಸೇವೆ ನೋಡಿ ನನಗೆ ಭಾಳ ಗೌರವ ಕೊಟ್ಟಿದ್ದಾರೆ ಭಾಳ ಖುಷಿ ಸರ್ ಜೊತೆಗೆ ತಾವು ತಾಲೂಕಾ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಸರ್ವಾಧ್ಯಕ್ಷರನ್ನಾಗಿ ಕೂಡ ತಮ್ಮನ್ನು ನೇಮಕ ಮಾಡಿದ್ದರು ಭಾಳ ಖುಷಿ ಇದೆ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಸಾಹಿತ್ಯ ಜಾತ್ರೆಗಳೇನಿದ್ದಾವೆ ಅವು ಒಂಥರ ಜಾತ್ರೆಯಾಗಿಯೇ ಮಾರ್ಪಟ್ಟಿದ್ದಾವೆ ಅನ್ನುವಂಥ ಒಂದು ಆಪಾದನೆ ಇವತ್ತು ಸಾಹಿತ್ಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅದು ಖಂಡಿತ ನಿಜ ಅದು ಜಾತ್ರೆಗಳಾಗಬಾರ್ದು ಆ ಜಾತ್ರೆಗಳಲ್ಲಿ ಏನಾದರೂ ಒಂದು ಹೊಸದು ಕಂಡುಕೋಬೇಕು ಜಾತ್ರೆಗಳು ಇರಲಿ ನಾನು ಜಾತ್ರೆಗಳು ಬೇಡ ಅನ್ನೋಂಗಿಲ್ಲ ವೈಭವೀಕರಣಕ್ಕಿಂತಲೂ ಅಲ್ಲಿ ಜ್ಞಾನದ ಹಂಚಿಕೆ ಆಗಬೇಕು ಮತ್ತು ಕನ್ನಡದ ಬಗ್ಗೆ ಹಿಂದಿನ ನಮ್ಮ ಸಾಹಿತಿಗಳು ಕವಿಗಳು ಏನು ಹೇಳಿ ಹೋಗಿದಾರ ಅವು ಕಾರ್ಯರೂಪಕ್ಕೆ ಬರಬೇಕು ಇವತ್ತು ನನಗೆ ಆಗ್ತಾ ಇಲ್ಲ ಕೇವಲ ಉದ್ಘಾಟನೆ ಆಗ್ತದೆ ಸರ್ವಾಧ್ಯಕ್ಷರ ಭಾಷಣ ಆಗ್ತದೆ ಇನ್ನೂ ಒಂದೆರಡು ಗೋಷ್ಠಿಗಳಾಗ್ತವೆ ಕವಿ ಸಮ್ಮೇಳನ ಕವಿ ಗೋಷ್ಠಿ ಆಗ್ತದೆ ಅಲ್ಲಿ ಪತ್ರಿಕೆಗಳಿಗೆ ಸೀಮಿತ ಆಗಿದೆ ಅದು ಆಗಬಾರ್ದು ನಮ್ಮ ಈ ಗುಲ್ಬರ್ಗನ ಉದಾಹರಣೆ ತಗೊಳ್ಳಿ ಗುಲ್ಬರ್ಗ ತಾಲೂಕದಲ್ಲಿ ಎಷ್ಟು ಕನ್ನಡ ಫಲಕಗಳಿದ್ದಾವೆ ಎಷ್ಟು ಉರ್ದು ಫಲಕಗಳಿದ್ದಾವೆ ಎಷ್ಟು ಇಂಗ್ಲೀಷ್ ಇದ್ದಾವೆ ಎಷ್ಟು ಮರಾಠಿ ಇದ್ದಾವೆ ಯಾರೋ ಕನ್ನಡ ಸಾಹಿತಿಗಳು ಹೋಗಿ ಕೇಳ್ತಕ್ಕಂಥ ಒಂದು ಜಾಗೃತಿ ಸಮಿತಿ ಅಂತಿದೆ ಅವರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಒಂದು ಬರೀ ಅದು ಒಂದೇ ಅಲ್ಲ ನಾವು ಬಳಸುವ ಭಾಷೆ ಮಾತಾಡುವಾಗ ಕನ್ನಡವನ್ನೇ ಮಾತಾಡಬೇಕು ಬೇರೆ ಭಾಷೆನ ಬಳಸೋಕ್ಕೆ ಉಪಯೋಗ ಮಾಡಬಾರ್ದು ಯಾಕಂದರೆ ನಮ್ಮ ಕನ್ನಡಕ್ಕೆ ಧಕ್ಕೆ ಬರ್ತದೆ ಆಮೇಲೆ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ಏನಿದ್ದಾರಲ್ಲ ಅವ್ರಿಗೂ ಕೂಡ ಕನ್ನಡ ಸಾಹಿತ್ಯದಿಂದ ಲಾಭ ಸಿಗಬೇಕು ಕರೆಕ್ಟ್ ತಾವಂದಂಗೆ ಜಾತ್ರೆ ಜಮಾತೆಗಳು ಆಗೋದಕ್ಕಿಂತ ಅವ್ರಿಗೂ ಕನ್ನಡದ ಬಗ್ಗೆ ಅಭಿಮಾನ ಇರ್ತದೆ ಆ ಅಭಿಮಾನವನ್ನು ಪುಷ್ಟೀಕರಣಗೊಳಿಸ್ಬೇಕು ನಾವು ಆದರೆ ಇತ್ತೀಚೆಗೆ ಪ ಮನೋಸಾಗರ್ ಅಂದರೆ ಸಗರ್ನಾಡು ಅನ್ನುವಂಥ ಮಾತಿದೆ ಸಗರ್ನಾಡು ಅಂದರೆ ಪ ಮನೋಸಾಗರ್ ಈ ಸಗರ್ನಾಡು ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಸಗರ್ನಾಡು ಸಂಸ್ಥೆಯ ಅಡಿಯಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ನಾವು ಕೇಳ್ಪಟ್ಟಿವಿ ಜೊತೆಗೆ ಸಗರ್ನಾಡು ಸಂಸ್ಥೆಯ ಕಡೆಯಿಂದ ತಾವು ಪ್ರಶಸ್ತಿನೂ ಕೂಡ ಕೊಡ್ತಾ ಇದ್ದೀರಿ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ ಜಾನಪದ ಸಾಹಿತ್ಯವನ್ನು ರಚನೆ ಮಾಡಿದಂಥವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಕೇಳಿದೆ ಅದಕ್ಕೊಂದು ಸಂಕ್ಷಿಪ್ತವಾಗಿ ಒಂದಿಷ್ಟು ಮಾಹಿತಿ ಏನಿಲ್ಲ ಸರ್ ನಮ್ಮ ಸಗರ್ನಾಡು ಕ್ಷೇಮಾಭಿವೃದ್ಧಿ ಸಂಸ್ಥೆ ಅಂತಿದೆ ಇದರ ಅಡಿಯಲ್ಲಿ ಸಗರ್ನಾಡು ಪತ್ತಿನ ಸಹಕಾರ ಸಂಘನೂ ಕೂಡ ನಡೀತಾ ಇದೆ ನಮ್ಮೆಲ್ಲ ಗೆಳೆಯರ ಬಳಗ ಅಂದರೆ ಶಹಾಪುರ್ ಸುರ್ಪುರ್ ಜೇವರಿಗೆ ತಾಲೂಕಿನ ವೃತ್ತರು ಮತ್ತು ನಿವೃತ್ತರು ಕೂಡಿ ಮಾಡಿದಂಥ ಸಂಸ್ಥೆ ಈ ಸಂಸ್ಥೆ ಸಾಹಿತ್ಯ ಚಟುವಟಿಕೆಗೆ ಸೀಮಿತ ಆಗಿದೆ ಮತ್ತು ಬಡಬಗ್ಗರಿಗೆ ಅಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥ ಈ ಪತ್ತಿನ ಸಹಕಾರ ಕೂಡ ತುಂಬ ಕೆಲಸ ಮಾಡ್ತಾ ಇದೆ ಇದಕ್ಕೆ ಸಾಹಿತ್ಯಕ್ಕೆ ನಾವು ಏನು ಹೆಚ್ಚಿನ ಕೊಡುಗೆ ಕೊಡ್ತಾ ಇದ್ದೀವಿ ಅಂತಂದರೆ ವರ್ಷದಲ್ಲಿ ಎರಡು ಕೆಲಸಗಳು ಎರಡು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಒಂದು ನಮ್ಮ ಗೆಳೆಯರಾದಂಥ ಪ್ರೊಫೆಸರ್ ಸುಗಯ್ಯ ಹಿರೇಮಠ ಅವ್ರದ್ದು ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಡ್ತೀವಿ ಜಾನಪದ ಕಲಾವಿದರಿಗೆ ಒಂದು ಜಾನಪದ ಕೃತಿಗಳಿಗೆ ಒಂದು ಆಮೇಲೆ ಇತ್ತೀಚೆಗೆ ಹೋದ ವರ್ಷ ಈ ವರ್ಷ ಆರಂಭ ಮಾಡಿದ್ದೀವಿ ಸಾಹಿತ್ಯ ಕೃತಿಗಳಿಗೆ ಅಂದರೆ ಸಾಹಿತ್ಯ ಯಾವುದೇ ಇರಲಕ್ಕ ಸಾಹಿತ್ಯದ ಒಂದು ಸೇರಿಸ್ಕೊಂಡಿವಿ ಹೀಗಾಗಿಬಿಟ್ಟು ಸಮಾಜ ಸೇವೆ ಮಾಡೋರು ಕೂಡ ಒಂದು ಸೇರಿಸ್ಕೊಂಡ್ವಿ ಈ ಥರ ಪ್ರಶಸ್ತಿ ಕೊಟ್ಟು ನಾವು ಸಗರನಾಡಿನ ಹೆಮ್ಮೆಯನ್ನು ಹೆಚ್ಚಿಸ್ತಾ ಇದ್ದೀವಿ ಭಾಳ ಸಂತೋಷ ಸರ್ ತಮ್ಮ ತಮ್ಮ ವೈಯಕ್ತಿಕ ಬೆಳವಣಿಗೆ ಅಲ್ಲದೇ ತಮ್ಮ ಪ್ರದೇಶನೂ ಕೂಡ ಬೆಳೀಲಿ ಅನ್ನೋ ಕಾರಣಕ್ಕಾಗಿ ಸರ್ ನಮ್ಮ ಸಗರನಾಡಿನಲ್ಲಿ ಇನ್ನೊಂದು ಹೇಳ್ತೀನಿ ನಮ್ಮ ಸಗರನಾಡಿನಲ್ಲಿ ಡಾಕ್ಟ್ರೇಟ್ ಪಡೆದವರೇ 40 ಜನ ಇದ್ದಾರೆ ಡಾಕ್ಟ್ರೇಟ್ ತೊಗೊಂಡವರೇ 40 ಜನ ಅವರೆಲ್ಲರದ್ದು ಸಮ್ಮೇಳನ ಮಾಡಬೇಕನ್ನೋ ನಮ್ಮದು ಆಶಾ ಇದೆ ಭಾಳ ಸಂತೋಷ ಅದು ಸಮಯ ಕೂಡಿ ಬಂದರೆ ಅದನ್ನು ಕೂಡ ನಾನು ಮಾಡ್ತೀನಿ ಓಕೆ ಸರ್ ಇಲ್ಲಿವರೆಗೆ ತಾವು ಎಲ್ಲ ಪರಿಸರದ ಬಗ್ಗೆ ಸಾಹಿತ್ಯದ ಬಗ್ಗೆ ಮಾತನಾಡಿದ್ರಿ ನಂದು ಕೊನೆಯ ಪ್ರಶ್ನೆ ಏನು ಅಂದರೆ ಇತ್ತೀಚಿನ ಸಾಹಿತಿಗಳಿಗೆ ತಮ್ಮ ಕಿವಿ ಮಾತೇನು ಇತ್ತೀಚಿನ ಸಾಹಿತಿಗಳು ಸಾಹಿತಿಗಳಿಗೆ ನಂದು ಕಿವಿ ಮಾತು ಅನ್ನೋದಕ್ಕಿಂತ ಹಿರಿಯನಾಗಿದ್ದೀನಿ ಇಲ್ಲ ಅಂತ ನನಗೆ ಒಂದು ಸಲಹೆ ಕೊಡ್ತೀನಿ ಏನಂದರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿ ಸಮೃದ್ಧವಾದಂಥ ಗಟ್ಟಿಯಾದಂಥ ಸಾಹಿತ್ಯ ರಚನೆ ಮಾಡಿ ಅಂತ ಹೇಳ್ತೀನಿ ಭಾಳ ಖುಷಿಯಾಯ್ತು ಸರ್ ಇಷ್ಟೊತ್ತು ತಮ್ಮ ಜೊತೆ ಎಲ್ಲ ವಿಷಯಗಳ ಕುರಿತು ಚರ್ಚೆ ಮಾಡಿದ್ದೀವಿ ನಮ್ಮ ಜೊತೆ ನಾವು ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಭಾಳ ಸಮರ್ಪಕವಾಗಿ ಮತ್ತು ಸಂದರ್ಭೋಚಿತವಾಗಿ ಮಾಹಿತಿಯನ್ನು ಕೊಟ್ಟಿರಿ ತಮಗೆ ಸಾಹಿತ್ಯ ಬ್ರಹ್ಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು
ಸಲ್ಲಿಸ್ತೇನೆ. ಸರ್, ಇದು ಸಗರನಾಡ ಸಂಪದ, ಇದು ನನ್ನ ಮೊದಲನೇ ಸಂಪಾದನಾ ಕೃತಿ, 2019ರಲ್ಲಿ ಪ್ರಕಟ ಆಯಿತು. ಈ ಇದರಲ್ಲಿ ಹಳೆಯ ಕವಿಗಳು ಮತ್ತು ಇತ್ತೀಚಿನ ಕವಿಗಳು ಎಲ್ಲ ಸೇರಿ ಇಡೀ ತಾಲೂಕಿನ 100 ಕವಿತೆಗಳ ಸಂಗ್ರಹ ಇದೆ. ಇದು ಪ್ರಾದೇಶಿಕ ಪ್ರಾತಿನಿಧಿಕ ಕವನ. ಇದಕ್ಕೆ ಸಾಕಷ್ಟು ಜನರ ಅಭಿಪ್ರಾಯವೂ ಬಂದಿದೆ. ಡಾಕ್ಟರ್ ಈಶ್ವರ್ಯಮಠ ಅವರು, ನಮ್ಮ ಸಗರನಾಡಿನ ಮೇಧಾವಿ ವಾಗ್ಮಿ, ಅವರು ಈ ಪುಸ್ತಕ ಬಿಡುಗಡೆ ಮಾಡ್ತಾ ಈ ಒಂದು ಪುಸ್ತಕ ಸುಮಾರು 16 PhDಗೆ ಸಹಾಯ ಆಗ್ತದೆ ಅಂತ ಹೇಳಿ ಭಾಳ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಈ ಸಗರನಾಡಿನ ಮಾಣಿಕ್ಯ, ಇದು ಡಾಕ್ಟರ್ ಸುಗಯ್ಯ ಹಿರೇಮಠ, ಪ್ರೊಫೆಸರ್ ಸುಗಯ್ಯ ಹಿರೇಮಠ ಅವರ ಸ್ಮರಣಾರ್ಥ ಸಂಚಿಕೆ. ಇದರಲ್ಲಿ ಸಾಕಷ್ಟು ಲೇಖನಗಳಿದ್ದಾವೆ, ಅವರ ನೆನಪಿನ ಒಂದು ಕಾಣಿಕೆ ಅಂತ ನಾವು ಇದನ್ನು ಹೇಳ್ಬೋದು. ಈ ಸಗರನಾಡಿನ ಸಮಸ್ತ ಅಭಿಮಾನಿಗಳು, ಸಗರನಾಡಿನ ಸಂಘದ ಸದಸ್ಯರು ಇದನ್ನು ಪ್ರಕಟಗೊಳಿಸಿದ್ದಾರೆ. ಅವರೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಡಾಕ್ಟರ್ ಬಸವರಾಜ ಕಲೆಗಾರ ಅವರು ಸಂಗ್ರಹ ಮಾಡಿಕೊಟ್ಟ ಲೇಖಕರು, ಇದನ್ನು ನಮ್ಮ ಸಗರ ಪ್ರಕಾಶನದಿಂದ ಪ್ರಕಾಶನಗೊಳಿಸಿದ್ದೀವಿ. ಇದರಲ್ಲಿ ಚಿತ್ರಕಲೆಗೆ ಸಂಬಂಧಿಸಿದ ಲೇಖನಗಳಿದ್ದಾವೆ. ವಿವೇಕಾನಂದರಿಗೆ ನನ್ನ ಸುನೀತಗಳು ಅಂತಕ್ಕಂಥದ್ದು MG ಗಂಗನಪಳ್ಳಿ ಅವರು ವಿವೇಕಾನಂದರ ಬಗ್ಗೆ ಕುರಿತು 51 ಸುನೀತಗಳನ್ನು ಬರೆದಿದ್ದಾರೆ. ವಿಶಿಷ್ಟವಾದಂಥ ಸಾಹಿತ್ಯ ಕೃತಿ ಇದು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳಷ್ಟು ಹೆಸರು ಗಳಿಸಿದೆ. ಅಂಥ ಒಂದು ಕೃತಿ ಈ ಒಂದು ಪ್ರಕಾಶನದಿಂದ ಪ್ರಕಾಶಗೊಂಡಿದೆ. ಕುವೆಂಪುಸಾಗರ್ ಅವರು ರಚಿಸಿದ್ದು. ಇದು ಕನ್ನಡ ನಾಡು ನುಡಿ ಲೇಖಕರ ಓದುಗರ ಸಂಘ ಪ್ರಕಟಿಸಿಕೊಂಡಿದೆ. ಅವರಿಗೆ ಧನ್ಯವಾದಗಳು. ಚಿತ್ತ ಚಿತ್ತಾರ, ಇದು ನನ್ನ ಮೊದಲನೇ ಚುಟುಕು ಸಂಗ್ರಹ. ಮೈಸೂರಿನಲ್ಲಿ ಇದಕ್ಕೆ ಪ್ರಶಸ್ತಿ ಬಂದಿದೆ. ಚುಟುಕು ಸಮ್ಮೇಳನ ಮಾಡಿ ಅರಸು MGR ಅರಸು ಅವರು ಇದರ ಬಗ್ಗೆ ಬಹಳ ಒಳ್ಳೆಯ ಪ್ರಶಂಸನೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಇದ್ರ ಬಗ್ಗೆ ಒಂದು ಸಮ್ಮೇಳನ ಮಾಡಿ ಅಂತ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಡಾಕ್ಟರ್ ವಡ್ಡನಕೇರಿ ಅವರು ಇದರ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದಂತ ನಾನು ನಂಬಿದ್ದೇನೆ.